ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಕೆ ನೀಲು ಕುಕಿಂಗ್. ಇವತ್ತಿನ ನಮ್ಮ ವಿಡಿಯೋನಲ್ಲಿ ನಾನು ನಿಮಗೆ ತುಂಬಾ ರುಚಿಯಾಗಿ ಹಾಗೆ ಸ್ವಲ್ಪ ಡಿಫ್ರೆಂಟಾಗಿ ಹೆಸರು ಬೇಳೆನ ಉಪಯೋಗಿಸ್ಕೊಂಡು ಚಕ್ಲಿ ಹೇಗೆ ಮಾಡ್ಕೊಳೋದು ಅಂತ ತೋರಿಸ್ಕೊಡ್ತಿದ್ದೀನಿ. ರುಚಿನೂ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಹೆಲ್ತ್ ಕೂಡ ತುಂಬಾ ಒಳ್ಳೆಯದು. ಸೊ ಅದು ಬನ್ನಿ, ಹಾಗಾದರೆ ಲೇಟ್ ಮಾಡ್ತೀರಾ. ಹೆಸರು ಬೇಳೆನ ಉಪಯೋಗಿಸ್ಕೊಂಡು ಚಕ್ಲಿ ಹೇಗೆ ಮಾಡ್ಕೊಳೋದು, ಪ್ರೊಸೆಸ್ ಏನು ಅಂತ ನೋಡ್ಕೊಳ್ಳೋಣ. ಫಸ್ಟಾಗಿ ರೆಸಿಪಿ ಮಾಡ್ಕೊಳೋದಕ್ಕೆ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಳ್ಳಿ. ಅದಕ್ಕೆ ಒಂದೇ ಒಂದು ಟೀಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿಬಿಟ್ಟು, ಮತ್ತು ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಚೆನ್ನಾಗಿ ವಾಶ್ ಮಾಡ್ಕೊಂಡಿರೋ ಹೆಸರು ಬೇಳೆನ ಹಾಕಿ ಒಂದೆರಡು ಸಲ ನೀಟಾಗಿ ತೊಳೆದುಬಿಟ್ಟು ಹೆಸರು ಬೇಳೆನ ಹಾಕ್ಕೋಬೇಕು. ಹೀಗೆ ಬೇಳೆನ ಒಂದೇ ಒಂದು ನಿಮಿಷ ಈ ರೀತಿ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ಒಂದೂವರೆ ಕಪ್ ಆಗುವಷ್ಟು ನೀರು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಕುಕ್ಕರ್ ಮುಚ್ಚಲನ್ನ ಮುಚ್ಚಿ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು 3 ವಿಸಿಲ್ ಹಾಕಿಸ್ಕೊಳ್ಳಿ. ಹೆಸರು ಬೇಳೆ ಅನ್ನೋದು ನಮಗೆ ಚೆನ್ನಾಗಿ ಬೇಯಬೇಕು, ನುಣ್ಣುಕೆ ಬೇಯಿಸ್ಕೊಳ್ಳಿ. ನೋಡಿ, ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು 3 ವಿಸಿಲ್ ಬಂದು ಕುಕ್ಕರ್ ಕೂಡ ಫುಲ್ ಕೂಲಾಗಿದೆ. ಹೀಗೆ ನಾನು ಇಲ್ಲಿ ಲಿಡ್ನ ಓಪನ್ ಮಾಡಿ ತೋರಿಸ್ತಿದ್ದೀನಿ. ನೋಡಿ, ಬೇಳೆ ಎಲ್ಲನೂ ಚೆನ್ನಾಗಿ ನುಣ್ಣುಕೆ ನಮ್ಗೆ ಬೆಂದೋಗಿದೆ. ಹೀಗೆ ನೆತ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕಿ ಫುಲ್ ಕೂಲಾಗೋ ತನಕ ಹಾಗೆ ಬಿಟ್ಬಿಡಿ. ಇದೆಲ್ಲನೂ ಫುಲ್ ತಣ್ಣಗಾದ ನಂತರ ಇದೆಲ್ಲನೂ ಎತ್ಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾವಿದನ್ನ ಚೆನ್ನಾಗಿ ರುಬ್ಕೋಬೇಕಾಗತ್ತೆ. ರುಬ್ಕೊಳೋ ಟೈಮಲ್ಲಿ ನೀರೇನು ಹಾಕೋದಕ್ಕೆ ಹೋಗ್ಬಿಡಿ, ಜಸ್ಟ್ ಆನ್ ಆಫ್ ಮಾಡ್ಕೊಂಡ್ರೆ ಸಾಕು, ಬೇಗನೆ ಇದು ಗ್ರೈಂಡ್ ಆಗೋಗ್ಬಿಡತ್ತೆ. ಈ ರೀತಿ ನೋಡಿ, ಚೆನ್ನಾಗಿ ಫೈನ್ ಆಗಿ ಇದನ್ನ ರುಬ್ಕೊಂಡಿದ್ದ ನಂತರ ಇದನ್ನೆತ್ಬಿಟ್ಟು ಒಂದು ಅಗಲಕ್ಕಿರೋ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಹೀಗೆ ಮತ್ತೆ ಇದಕ್ಕೇ ಒಂದೂವರೆ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ, ಹಾಗೆಯೇ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ಕೂಡ ಹಾಕ್ಕೊಂಡು, ರುಚಿಗೆ ತಗ್ಗಷ್ಟು ಉಪ್ಪು, ಹಾಗೆ ಒಂದು ಅರ್ಧ ಟೀಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್, ಮತ್ತು ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಕರಗಿಸ್ಕೊಂಡಿರೋ ಬೆಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಇದೆಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಕೈಯಲ್ಲಿ ಫಸ್ಟ್ ಈ ರೀತಿ ಚೆನ್ನಾಗಿ ರಬ್ ಮಾಡ್ತಾ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟ್ ಏನು ನಾವು ನೀರು ಹಾಕ್ಕೋಬಾರ್ದು, ಹೆಸರು ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ ಅದರಲ್ಲಿರೋ ನೀರೇ ಸಾಕಾಗತ್ತೆ. ಫಸ್ಟ್ ನೀರು ಹಾಕ್ತೀರಾ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಟ್ಟು, ಮತ್ತು ಇದಕ್ಕೆ ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಹಿಟ್ಟನ್ನ ಕಲಿಸ್ಕೊಳ್ಳಿ. ಈ ಕ್ವಾಂಟಿಟಿಗೆ ಈ ಕಪ್ ಅಲ್ತೆನಲ್ಲಿ ಒಂದು 1/2 ಕಪ್ ನೀರಾದರೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಸೊ ನೋಡಿ, ಈ ಹದ್ದಲ್ಲಿ ನಾವು ಫೈನಲ್ ಆಗಿ ಹಿಟ್ಟನ್ನ ಕಲಿಸ್ಕೋಬೇಕು. ತುಂಬ ಗಟ್ಟಿ ಆಗ್ದಿರಾ, ಹಾಗೆ ತುಂಬ ಸಾಫ್ಟ್ ಆಗ್ದಿರಾ. ಈ ರೀತಿ ಮೀಡಿಯಂ ಸಾಫ್ಟ್ ಆಗಿ ಹಿಟ್ಟನ್ನ ಕಲಿಸ್ಕೊಂಡು ಒಂದು ಪಕ್ಕಿ ತಿಟ್ಕೊಳ್ಳಿ. ಇದನ್ನ ನೆನೆಸೋ ಅವಶ್ಯಕತೆ ಇಲ್ಲ, ಈ ಥರ ಹಿಟ್ಟು ಕಲಿಸಿದ ತಕ್ಷಣ ನಾವು ಚಕ್ಲಿನ ಮಾಡ್ಕೋಬೋದು. ಹೀಗೆ ಮತ್ತೆ ನೋಡಿ, ಚಕ್ಲಿ ಮಾಡೋ ಮೌಲ್ಡ್ ಇರುತ್ತಲ್ವ, ಸೊ ಅದನ್ನ ತಗೊಂಡು ಸ್ಟಾರ್ ಶೇಪ್ ಇರೋ ಬಿಲ್ಲೆನ ಹಾಕ್ಕೊಂಡು ಇದಕ್ಕೆ ಒಂದು 1/2 ಟೀಸ್ಪೂನ್ ಆಗುವಷ್ಟು ಎಣ್ಣೆನ ಈ ರೀತಿ ಗ್ರೀಸ್ ಮಾಡ್ಕೊಳ್ಳಿ. ಹೀಗೆ ಸ್ವಲ್ಪ ಹಿಟ್ಟನ್ನ ತಗೊಂಡು ಈ ರೀತಿ ಕೈಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ನಾದ್ಬಿಟ್ಟು ಮತ್ತೆ ಈ ಚಕ್ಲಿ ಹುರುಳಿಗೆ ಈ ರೀತಿ ಹಿಟ್ಟನ್ನ ತುಂಬಿಸ್ಬೇಕಾಗತ್ತೆ. ಈ ರೀತಿ ಹಿಟ್ಟನ್ನ ಫಿಲ್ ಮಾಡಿದ್ದಾದಮೇಲೆ ಇದನ್ನ ಕ್ಲೋಸ್ ಮಾಡ್ಕೊಂಡು ಒಂದು ಪಕ್ಕ ತಿಕ್ಕೊಳ್ಳಿ. ಈಗ ಮತ್ತೆ ಈ ರೀತಿ ಒಂದು ಪ್ಲಾಸ್ಟಿಕ್ ಕವರ್ ಆಗಲಿ ಅಥವಾ ಪಾಲಿಥಿನ್ ಕವರ್ ಆಗಲಿ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈ ರೀತಿ ಚಕ್ಲಿ ಶೇಪ್ಗೆ ನಾವು ಇದನ್ನ ಒತ್ಕೋಬೇಕಾಗತ್ತೆ. ಸೊ ನಿಮಗೆ ಸೈಜ್ ಅನ್ನೋ ಸ್ವಲ್ಪ ದೊಡ್ಡದು ಅಥವಾ ಚಿಕ್ಕದು ನಿಮಗೆ ಯಾವ ಥರ ಇಷ್ಟ ಇರುತ್ತೆ ನೀವು ಆ ಥರ ಚಕ್ಲಿ ಶೇಪ್ನ ಮಾಡ್ಕೋಬೋದು. ಸೊ ನೋಡಿ, ಇದೇ ರೀತಿ ನಾನು ಒಂದು 4-5 ಮಾಡಿಟ್ಕೊಳ್ತಾ ಇದ್ದೀನಿ. ನೋಡಿ, ನಮಗೆ ಎಲ್ಲೂ ಸಹ ಕಟ್ ಆಗ್ದಿರಾ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ತುಂಬಾ ಚೆನ್ನಾಗಿ ಬರುತ್ತೆ. ನಾರ್ಮಲ್ ನಾವು ಅಕ್ಕಿ ಹಿಟ್ಟಿನಲ್ಲಿ ಚಕ್ಲಿ ಮಾಡ್ಕೊಳ್ತೀವಲ್ಲ, ಸೇಮ್ ಇದು ಕೂಡ ಅದೇ ಥರನೇ ಇರುತ್ತೆ. ಸೊ ನೋಡಿ, ಹೀಗೆ ಈ ರೀತಿ ಚಕ್ಲಿ ರೆಡಿ ಆದ ನಂತರ ಇವನ್ನ ಎತ್ಬಿಟ್ಟು ಡೀ ಫ್ರೈ ಮಾಡ್ಕೋಬೇಕು. ಡೀ ಫ್ರೈ ಮಾಡ್ಕೊಳೋದಕ್ಕೆ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಗ್ಯಾಸ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಒಂದೊಂದಾಗಿ ಚಕ್ಲಿ ಎಣ್ಣೆಗೆ ಹಾಕಿಬಿಟ್ಟು ಗ್ಯಾಸ್ನ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಚಕ್ಲಿನ ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೊಂಡು ಎತ್ಕೋಬೇಕು. ಹಾಕಿದ ತಕ್ಷಣ ಇದನ್ನ ಮಿಕ್ಸ್ ಮಾಡ್ದಿರಾ. ಈ ರೀತಿ ನೋಡಿ, ಸ್ವಲ್ಪ ಮೇಲೆಗೆ ಬಂದಾದಮೇಲೆ ಇದನ್ನ ಇನ್ನೊಂದು ಕಡೆ ತಿರುಗಿಸ್ಕೊಂಡು ಆ ಕಡೆ ಈ ಕಡೆ ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಇದನ್ನ ಫ್ರೈ ಮಾಡ್ಕೊಂಡು ಎತ್ಕೊಂಡ್ರೆ ನಮಗೆ ತುಂಬಾ ರುಚಿಯಾಗಿ ಹೆಸರು ಬೇಳೆ ಚಕ್ಲಿ ಅನ್ನೋದು ರೆಡಿ ಆಗಿಬಿಡತ್ತೆ. ಸೊ ನೋಡಿದಿರಲ್ವ ಎಷ್ಟು ಚೆನ್ನಾಗಿ ನಮಗೆ ಹೆಸರು ಬೇಳೆ ಚಕ್ಲಿ ಅನ್ನೋದು ರೆಡಿಯಾಗಿದೆ. ಸೇಮ್ ಇದೇ ವಿಧಾನದಲ್ಲಿ ಎಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಚಕ್ಲಿನ ಪ್ರೆಸ್ ಮಾಡಿದ್ದಾದಮೇಲೆ ಎಡ್ಜಸ್ನ ಚೆನ್ನಾಗಿ ಸೀಲ್ ಮಾಡಬೇಕು, ಇಲ್ಲಾಂದರೆ ನಮಗೆ ಎಣ್ಣೆಗೆ ಹಾಕಿದಾಗ ಬಿಟ್ಟೋಗೋ ಚಾನ್ಸಸ್ ಇರುತ್ತೆ. ಆ ಕಡೆ ಈ ಕಡೆ ಎಡ್ಜಸ್ನ ಚೆನ್ನಾಗಿ ಪ್ರೆಸ್ ಮಾಡಿ. ಸೊ ಇದೇ ರೀತಿ ಎಲ್ಲನೂ ಸಹ ಮಾಡ್ಕೊಂಡು ತೊಗೊಂಡಿದ್ದೀನಿ. ನೋಡಿ, ಈ ಕ್ವಾಂಟಿಟಿಗೆ ನನಗಿಲ್ಲಿ ಒಂದು 20-22 ಚಕ್ಲಿ ಆಗುತ್ತೆ. ಸೊ ನೋಡಿಕೊಂಡು ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ. ಸೊ ನೋಡಿದಿರಲ್ವ, ಈ ಥರ ಹೆಸರು ಬೇಳೆ ಚಕ್ಲಿನ ನೀವು ಕೂಡ ನಿಮ್ಮ ಮನೇಲಿ ತಪ್ಪದಿರ ಟ್ರೈ ಮಾಡಿ ನೋಡಿ. ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಮಾಡಿದ್ದಾದಮೇಲೆ ನಿಮ್ಗೆ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ಶೇರ್ ಮಾಡಿ. ಮತ್ತಷ್ಟು ಇದೇ ಥರ ಸಿಂಪಲ್ ಆ್ಯಂಡ್ ಕ್ವಿಕ್ ರೆಸಿಪೀಸ್ಗಾಗಿ ಕೆ ನೀಲು ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಬರುವಂಥ ನೋಟಿಫಿಕೇಷನ್ ಬಟನ್ ಆನ್ ಮಾಡಿ. ಥ್ಯಾಂಕ್ ಯು.